ನಮಸ್ಕಾರ ಕರ್ನಾಟಕ ಇವತ್ತು ಕಲಬುರಗಿ ಜಿಲ್ಲೆಯ ಚಿತಾಪುರ ತಾಲೂಕಿನ ಗುಂಡ್ಗುರ್ತಿಯ ಸಮುದಾಯ ಆರೋಗ್ಯ ಕೇಂದ್ರದ ಆವರಣ ಕಡೆ ತಮ್ಮನ್ನು ಕರ್ ಕರೆದುಕೊಂಡು ಹೋಗ್ತಾ ಇದ್ದೇನೆ ಈ ಗುಂಡ್ಗುರ್ತಿಯ ಸಮುದಾಯ ಆರೋಗ್ಯ ಕೇಂದ್ರ ಎಂಥ ಸ್ಥಿತಿಯಲ್ಲಿ ಇದೆ ಅಂದರೆ ಅರಣ್ಯ ಅರಣ್ಯ ರೋದನದಲ್ಲಿದೆ ಅದು ಆಸ್ಪತ್ರೆ ಅಲ್ಲಿ ಜನಗಳು ಹೋಗೋ ಹಾಗೆ ಜನಗಳು ನಿಲ್ಲೋ ಹಾಗೆ ಕೂಡೋ ಹಾಗೆ ಪರಿಸ್ಥಿತಿ ಇಲ್ಲದಂಥ ಒಂದು ಪರಿಸ್ಥಿತಿಯಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ಗುಂಡು ಗುರುತಿ ಇದೆ ನನಗನ್ನಿಸ್ತದೆ ಅಲ್ಲಿಯ ರಾಜಕಾರಣಿಗಳು ಆಡಳಿತದಲ್ಲಿ ಆಡಳಿತದಲ್ಲಿರ್ತಕ್ಕಂಥ ಶಾಸಕರುಗಳು ಸಚಿವರುಗಳು ಆ ಏನು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಅವರಿಗೊಂದು ಸಲ್ಯೂಟ್ ಅಂದರೆ ತಪ್ಪಾಗಲಾರದು ಬಹಳ ಕಾಳಜಿ ವಹಿಸಿ ಆ ಸಮುದಾಯ ಆರ ಆರೋಗ್ಯ ಕೇಂದ್ರದ ಕಟ್ಟಡವನ್ನು ನಿರ್ಮಿಸಿದ್ದಾರೆ ಕಟ್ಟಡ ಬಹಳ ವಿಶಾಲವಾಗಿದೆ ಪ್ರತಿಯೊಬ್ಬರಿಗೂ ಒಂದೊಂದು ಕೋಣೆಗಳಿವೆ ಸಿಬ್ಬಂದಿಯ ವಿಶ್ರಾಂತಿ ಗ್ರಹ ಇದೆ ಮತ್ತು ಎಲ್ಲ ಕಡೆ ವಾರ್ಡ್ಗಳಿವೆ ಚೆನ್ನಾಗಿದೆ ಮತ್ತು ಎಲ್ಲ ಶಿಸ್ತಿದ್ದನ್ನು ಕೂಡ ಇಷ್ಟೆಲ್ಲ ಯಾಕೆ ಹೇಳ್ತಾರೆ ಅಂದರೆ ಆಸ್ಪತ್ರೆ ಒಳಗಡೆ ನಾಳಿನ ಸಂಚಿಕೆಯಲ್ಲಿ ಹೋಗೋಣ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ನಾನು ದೃಶ್ಯಾವಳಿಗಳಲ್ಲಿ ಆ ಸಮುದಾಯ ಆರೋಗ್ಯ ಕೇಂದ್ರ ಗುಂಡು ಆವರಣದ ಅರಣ್ಯವನ್ನು ತೋರಿಸ್ತೀನಿ ಅಲ್ಲಿ ಬಹುಶಃ ಆ ಒಂದು ಪ್ರೊಮೆಸಲ್ಲಿ ಆ ಆಸ್ಪತ್ರೆಯ ಆವರಣದಲ್ಲಿ ಹಾವು ಕೂಡ ತಿರುಗಾಡ್ಲಿಕ್ಕಿಲ್ಲನೋ ಅನ್ನಿಸ್ತದೆ ಎಡಗಡೆ ಹಳೆಯ ಕಟ್ಟಡ ಬಿಕ್ಕೋ ಎನ್ನುತ್ತಾ ಇದೆ ಭೂತ್ ಬಂಗಲೆ ಅಂತಿದೆ ಅಲ್ಲಿ ಯಾರೂ ನೋಡುವಂಗಿಲ್ಲ ರಾತ್ರಿ ಬಹುಶಃ ಈ ಆಸ್ಪತ್ರೆಯಲ್ಲಿ ನಿಂತು ಹಳೆ ಆಸ್ಪತ್ರೆ ನೋಡಿದರೆ ಭಯಾನಕ ಸ್ಥಿತಿಯಲ್ಲಿ ಕಾಣ್ತಾ ಹೆದರ್ಕೊಳ್ತಾರೆ ಬಲಗಡೆ ಕ್ವಾರ್ಟರ್ಸ್ ಎಂಥ ಚೆನ್ನಾಗಿ ಕಟ್ಟಿದ್ದಾರೆ ಅಲ್ಲಿ ಯಾರೂ ಇರುವುದಿಲ್ಲ ಅದು ಬೂತ್ ಬಂಗ್ಲದಂತೆ ಅದು ಎಲ್ಲ ಕಂಟಿ ಬೆಳೆ ನಿಂತಿದೆ ಹಾಗಾದರೆ ಇದು ಕಲಬುರಗಿಯಿಂದ ಚಿತಾಪೂರ್ ಮತ್ತು ಸೇಡಮ್ಗೆ ಹೋಗ್ತಕ್ಕಂಥ ಮುಖ್ಯ ರಸ್ತೆ ಸ್ಟೇಟ್ ಹೈವೇನಲ್ಲಿದೆ ಎಲ್ಲ ಅಧಿಕಾರಿಗಳು ಇಲ್ಲಿನೇ ಐದು ಹೋಗಬೇಕು ಸಚಿವರುಗಳು ಇಲ್ಲೇ ಐದು ಹೋಗಬೇಕು ಶಾಸಕರು ಇಲ್ಲೇ ಐದು ಹೋಗ್ಬೇಕು ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಆರೋಗ್ಯ ಅಧಿಕಾರಿಗಳು ಏನು ಅಲ್ಲಿ ನನಗನಿಸ್ತದೆ ನಿಮ್ಮ ಆವರಣದಲ್ಲಿರ್ತಕ್ಕಂಥ ಒಂದು ಮುಳ್ಳು ಕಂಟಿಯನ್ನು ಕಡಲಿಕ್ಕಾಗ್ತಾ ಇಲ್ಲ ಒಂದು ಹುಲ್ಲು ತೆಗಿತಿ ತೆಗಿಲಿಕ್ಕಾಗ್ತಾ ಇಲ್ಲ ಜನರು ರೋಗಿಯನ್ನು ನಿವಾರಣೆ ಮಾಡ್ತೀರಿ ನೀವು ಹಾಂ ಮೊದಲು ಅದನ್ನು ಕ್ಲೀನ್ ಮಾಡ್ರಪ್ಪ ಸ್ವಚ್ಛವಾಗಿರಿಸಿ ವಾತಾವರಣ ಶುಭ್ರವಾಗಿರಿಸಿ ಒಂದಿಷ್ಟು ಗಿಡ ಮರಗಳನ್ನು ನಡೆಯಲಿ ಉತ್ತಮವಾಗಿರ್ತಕ್ಕಂಥವು ಗಿಡ ಮರಗಳು ಚೆನ್ನಾಗಿದ್ದರೆ ಆರೋಗ್ಯ ಚೆನ್ನಾಗಿರ್ತದೆ ಅಲ್ಲಿರ್ತಕ್ಕಂಥವ್ರಿಗೆ ಹಾಂ ಅಂಥ ಒಂದು ಕೆಟ್ಟ ವಾತಾವರಣದಲ್ಲಿ ಆಸ್ಪತ್ರೆ ಇಟ್ಟಿದ್ರಿ ನನಗೆ ಭಯಂಕರ ಭಯಂಕರ ವಿಷಾದವಿದೆ ನಿಮ್ಮ ಬಗ್ಗೆ ಇಲ್ಲಿ ತಾಲೂಕು ಅಧಿಕಾರಿ ಇದ್ದಾರೋ ಇಲ್ಲೋ ಅನಿಸುತ್ತೆ ಇಲ್ಲ ಅನಿಸುತ್ತೆ ಬಿಡಿ ಯಾಕಂತ ಕೇಳಿದ್ರೆ ಆ ಒಂದು ವಾ ಅವನ್ನ ನೋಡೋಣ ಬರೇ ಇವತ್ತು ಬೇರೆ ಏನೂ ನೋಡೋದು ಬೇಡ ಅದಕ್ಕೆ ಇದಕ್ಕೆ ಇನ್ನೊಂದು ಈಗಿರ್ತಕ್ಕಂಥ ಡಿ ಎಚ್ ಓ ಅವರು ಶರಣಬಸಪ್ಪ ಖ್ಯಾತನಾ ಡಾಕ್ಟರ್ ಸಾಹೇಬರು ಸಾಕಷ್ಟು ಪ್ರಯತ್ನ ಇದ್ದಾರೆ ಬಹುಶಃ ಎಲ್ಲ ಜಿಲ್ಲೆಯ ಎಲ್ಲ ಡಾಕ್ಟ್ರುಗಳಿಗೆ ನೋಟಿಸು ಕೂಡ ಕೊಟ್ಟಿದ್ದಾರಂತೆ ಅದು ಕೂಡ ಇನ್ನೂ ವರ್ಕೌಟ್ ಆಗಿಲ್ಲ ಆದ್ದರಿಂದ ದಯವಿಟ್ಟು ವರ್ಕೌಟ್ ಆಗದೇ ಇದ್ದರೆ ಎಲ್ಲರಿಗೂ ಸರಿಯಾದ ಬುದ್ಧಿ ಕಲಿಸ್ತಕ್ಕಂಥ ಜನರು ಬಂದೇ ಬರ್ತಾರೆ ಆವಾಗ ನೀವು ಏನು ಮಾಡ್ತೀರೋ ಗೊತ್ತಿಲ್ಲ ದಯವಿಟ್ಟು ಆ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಗುಂಡು ಗುರುತಿಯ ಆವರಣವನ್ನು ಕ್ಲೀನ್ ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಆ ಒಂದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಏನೇನು ನಡೀತಾ ಇದೆ ಯಾವ ಸ್ಥಿತಿಗತಿ ಇದೆ ಏನು ರೋಗಿಗಳನ್ನು ನೋಡ್ತಾ ಇದ್ದಾರೆ ಎಷ್ಟು ರೋಗಿಗಳು ಬರ್ತಾ ಇದ್ದಾರೆ ಎಷ್ಟು ಡಾಕ್ಟ್ರ್ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ತೆ